ಕವನದ ಅನುವಾದ ಜಿ ರಾಮನಾಥ ಭಟ್. ಕವನ ಜಗಕ್ಕೆ ಸತತವು ಒಳಿತು ಮಾಡುವೆ ಎನ್ನುತ್ತಾ ದಬ್ಬಾಳಿಕೆಯಲ್ಲಿ ಆಳುತಿಯ ದೊರೆಯಿಂದ ಕ್ಷೋಭೆಯು ಹೆಚ್ಚುವುದು ಈ ಜಗದಲ್ಲಿ. ಮತ್ತೊಮ್ಮೆ ಕವನವನ್ನು ಓದುತ್ತೇನೆ. ಜಗಕ್ಕೆ ಸತತವು ಒಳಿತು ಮಾಡುವೆ ಎನ್ನುತ್ತಾ ದಬ್ಬಾಳಿಕೆಯಲ್ಲಿ ಆಳುತಿಹ ದೊರೆಯಿಂದ ಕ್ಷೋಭೆಯು ಹೆಚ್ಚುವುದು ಈ ಜಗದಲ್ಲಿ. ಈ ಕವನದಲ್ಲಿ ಪ್ರಜೆಗಳಿಗೆ ಒಳಿತನ್ನು ಮಾಡುತ್ತೇನೆ ಎಂದು ಮಾತಿನಲ್ಲಿ ಹೇಳುತ್ತಾ ಕ್ರಿಯೆಯಲ್ಲಿ ದಬ್ಬಾಳಿಕೆಯಿಂದ ಆಡಳಿತವನ್ನು ನಡೆಸುವ ದೊರೆಯಿಂದ ನಾಡಿಗೆ ಕೇಡಾಗುತ್ತದೆ ಎಂಬ ಸಂಗತಿಯನ್ನು ಹೇಳಲಾಗಿದೆ. ದಬ್ಬಾಳಿಕೆಯ ಆಡಳಿತ ಎಂದರೆ ದೊರೆಯ ಆಡಳಿತದ ರೀತಿ ನೀತಿಗಳನ್ನು ಯಾವೊಬ್ಬ ಪ್ರಜ್ಞೆಯೂ ಪ್ರಶ್ನಿಸಬಾರದು. ದೊರೆಯ ಎದುರಾಗಿ ಸೊಲ್ಲೆತ್ತಿದವರನ್ನು ಕ್ರೂರವಾದ ರೀತಿಯಲ್ಲಿ ಸದೆಬಡಿಯಲಾಗುತ್ತದೆ. ದೊರೆಯು ಮಾಡುವ ಕಾನೂನು ಕಟ್ಟಳೆಗಳನ್ನು ಒಪ್ಪದಿರುವವರನ್ನು ದೇಶದ್ರೋಹಿ ರಾಜದ್ರೋಹಿ ಎಂದು ಹೆಸರಿಸಿ ಅವರನ್ನು ಸೆರೆಮನೆಗೆ ತಳ್ಳಿ ಚಿತ್ರಹಿಂಸೆಯನ್ನು ನೀಡಿ ಜೀವಂತವಾಗಿ ತೆರಳಿಸುವುದು ಇಲ್ಲವೇ ಕೊಲ್ಲುವುದು. ದಬ್ಬಾಳಿಕೆಯ ಆಡಳಿತದಲ್ಲಿ ದೊರೆಯು ತನ್ನ ಗದ್ದುಗೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಯಾರನ್ನು ಬೇಕಾದರೂ ಬಲಿ ತೆಗೆದುಕೊಳ್ಳಬಲ್ಲ, ಇಲ್ಲವೇ ಯಾವುದನ್ನಾದರೂ ನಾಶ ಮಾಡಬಲ್ಲ ಕ್ರೂರಿಯಾಗಿರುತ್ತಾನೆ. ಜಗಕ್ಕೆ ಸತತವು ಒಳಿತು ಮಾಡುವೆ ಎನ್ನುತ್ತ, ಸತತ ಯಾವಾಗಲೂ ನಿರಂತರವಾಗಿ ಸದಾಕಾಲ, ಒಳಿತು ಅಂದರೆ ಒಳ್ಳೆಯದನ್ನು. ಜಗಕ್ಕೆ ಸತತವು ಒಳಿತು ಮಾಡುವೆ ಎನ್ನುತ್ತ ಅಂದರೆ ಜನರ ಬದುಕಿಗೆ ಅಗತ್ಯವಾದ ಅನ್ನ ಬಟ್ಟೆ ವಸತಿ ವಿದ್ಯೆ ಉದ್ಯೋಗ ಆರೋಗ್ಯವು ಎಲ್ಲರಿಗೂ ದೊರಕುವಂತಹ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ಪ್ರಜೆಗಳೆಲ್ಲರೂ ಒಲವು ನಲಿವು ನೆಮ್ಮದಿಯಿಂದ ಬಾಳುವಂತೆ ಮಾಡುತ್ತೇನೆ ಎಂದು ಮಾತಿನಲ್ಲಿ ಜನರನ್ನು ಮರುಳು ಮಾಡುತ್ತ ದಬ್ಬಾಳಿಕೆಯಲ್ಲಿ ಆಳುತಿಹ ದೊರೆಯಿಂದ ಕ್ಷೋಭೆಯು ಹೆಚ್ಚುವುದು. ದಬ್ಬಾಳಿಕೆ ಅಂದರೆ ಇತರರನ್ನು ಅಡಿಯಾಳುಗಳನ್ನಾಗಿ ಮಾಡಿಕೊಂಡು ಸುಲಿಗೆ ಮಾಡುವುದು, ಕಿರುಕುಳ ನೀಡುವುದು, ಹಿಂಸಿಸುವುದು, ಕೊಲ್ಲುವುದು. ಕ್ಷೋಭೆ ಅಂದರೆ ಸಂಕಟ ತಳಮಳ ಗೊಂದಲ ಕೇಡು. ದಬ್ಬಾಳಿಕೆಯಲ್ಲಿ ಆಳುತಿಹ ದೊರೆಯಿಂದ ಕ್ಷೋಭೆಯು ಹೆಚ್ಚುವುದು. ದಬ್ಬಾಳಿಕೆಯಿಂದ ಆಡಳಿತವನ್ನು ನಡೆಸುತ್ತಿರುವ ದೊರೆಯ ರಾಜ್ಯದಲ್ಲಿ ಕೇಡಿಗಳು ವಂಚಕರು ಮತ್ತು ಕ್ರೂರಿಗಳಾದ ಜನರು ದೊರೆಗೆ ಆಪ್ತರಾಗುತ್ತಾರೆ. ಇದರಿಂದಾಗಿ ನಾಡಿನಲ್ಲಿ ಆಚರಣೆಯಲ್ಲಿದ್ದ ನ್ಯಾಯಯುತವಾದ ಕಾನೂನು ಕಟ್ಟಳೆಗಳು ಕುಸಿಯುತ್ತವೆ. ಕ್ರೂರಿಯಾದ ದೊರೆಯ ಅಕ್ಕಪಕ್ಕದಲ್ಲಿರುವ ಮೇಲು ಜಾತಿಯ ಮತ್ತು ಮೇಲು ವರ್ಗದ ಜನರು ನೂರೆಂಟು ಬಗೆಯ ಜಾತಿ ಮತ್ತು ಹಲವಾರು ಮತಗಳಿಂದ ರಚನೆಗೊಂಡಿರುವ ಸಮಾಜದ ಜನರ ಮನದಲ್ಲಿ ಪರಸ್ಪರ ಅಪನಂಬಿಕೆಯ ಮತ್ತು ಹಗೆತನದ ಭಾವನೆಗಳನ್ನು ಮೂಡಿಸಿ ಬೇರೆ ಬೇರೆ ಜಾತಿ ಮತಗಳಿಗೆ ಸೇರಿದ ಜನರು ಪರಸ್ಪರ ಹೊಡೆದಾಡಿಕೊಳ್ಳುವಂತೆ ಮಾಡುತ್ತಿರುತ್ತಾರೆ. ಜಾತಿ ಮತದ ಬಲವುಳ್ಳ ತೋಳ್ಬಲವುಳ್ಳ ಹಣಬಲವುಳ್ಳ ವ್ಯಕ್ತಿಗಳು ದುಡಿಯುವ ವರ್ಗದ ಬಡ ಜನರನ್ನು ಮತ್ತು ಯಾವುದೇ ಬಲವಿಲ್ಲದ ಜನಸಮುದಾಯವನ್ನು ಸಾವು ನೋವಿಗೆ ಗುರಿ ಮಾಡುತ್ತಾರೆ. ದೊರೆಯ ಕ್ರೂರತನ ಮತ್ತು ವಂಚಕತನದಿಂದ ಕೂಡಿದ ದಬ್ಬಾಳಿಕೆಯ ಆಡಳಿತದಲ್ಲಿ ನಾಡಿನ ಸಂಪತ್ತು ದೊಡ್ಡ ಪ್ರಮಾಣದಲ್ಲಿ ಮೇಲು ಜಾತಿಯವರ ಮತ್ತು ಮೇಲು ವರ್ಗದ ಜನರ ಪಾಲಾಗುತ್ತದೆ. ಬಡವರ ಬಡತನ ಹೆಚ್ಚಾಗುತ್ತದೆ, ಸಿರಿವಂತರ ಸಂಪತ್ತು ಇಮ್ಮಡಿಗೊಳ್ಳುತ್ತದೆ. ಬಡವರು ಮತ್ತು ಬಲ್ಲಿದರ ನಡುವಣ ಅಂತರ ದಿನೇ ದಿನೇ ಹೆಚ್ಚಾಗುತ್ತದೆ. ಇಂತಹ ಅಸಮಾನತೆಯಿಂದಾಗಿ ಕೆಳಜಾತಿ ಮತ್ತು ಕೆಳವರ್ಗಕ್ಕೆ ಸೇರಿದ ದುಡಿಯುವ ವರ್ಗದ ಬಡಜನತೆಯು ಹೆಚ್ಚಿನ ವಿದ್ಯೆಯನ್ನು ಪಡೆಯಲಾಗದೆ
ಉನ್ನತವಾದ ಹುದ್ದೆಗಳನ್ನು ಏರಲಾರದೆ ದಿನನಿತ್ಯದ ಹಸಿವನ್ನು ನೀಗಿಸಿಕೊಳ್ಳುವುದರಲ್ಲಿಯೇ ಮುಗ್ಧರಾಗುತ್ತಾರೆ. ದಬ್ಬಾಳಿಕೆಯ ದೊರೆಯ ಆಡಳಿತದಲ್ಲಿ ಬಹಿರಂಗದಲ್ಲಿ ನಾಡು ಸಿರಿವಂತಿಕೆಯಿಂದ ಕೂಡಿರುವಂತೆ ಕಂಡುಬಂದರೂ ಅಂತರಂಗದಲ್ಲಿ ಕೋಟಿಗಟ್ಟಲೆ ಜನರು ಜೀವನದ ಉದ್ದಕ್ಕೂ ಬಡತನ ಮತ್ತು ಅಪಮಾನದಲ್ಲಿಯೇ ನರಳುತ್ತಾ ಒಂದಲ್ಲ ಒಂದು ಬಗೆಯ ಹೆದರಿಕೆ, ಆತಂಕ ಹಾಗೂ ಸಂಕಟಗಳಿಂದ ಪರಿತಪಿಸುತ್ತಾ ಇರುತ್ತಾರೆ. ಕವನವನ್ನು ಮತ್ತೊಮ್ಮೆ ಓದುತ್ತೇನೆ. ಜಗಕ್ಕೆ ಸತತವೂ ಒಳಿತು ಮಾಡುವೆಯೆನ್ನುತ್ತ ದಬ್ಬಾಳಿಕೆಯಲ್ಲಿ ಆಳುತಿಯ ದೊರೆಯಿಂದ ಕ್ಷೋಭೆಯು ಹೆಚ್ಚುವುದು ಈ ಜಗದಲ್ಲಿ.